ಹಾಯ್ ಸ್ನೇಹಿತರೆ, ನಿಮಗೆಲ್ಲ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಯಾವೆಲ್ಲ ಒಂದು ಅಭ್ಯರ್ಥಿಗಳು ನನ್ನ ಈ ಒಂದು ಚಾನಲನ್ನು ನೋಡ್ತಾ ಇದ್ದೀರಾ, ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಇಂಡಿಯನ್ ಆರ್ಮಿಯಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಂಡಿಯನ್ ಆರ್ಮಿಯಲ್ಲಿ ಖಾಲಿ ಇರತಕ್ಕಂಥ 134ನೇ ಟೆಕ್ನಿಕಲ್ ಗ್ರ್ಯಾಜುಯೇಟ್ ಕೋರ್ಸ್ ಅಂತ ಹೇಳಿದ್ವಿ, ಅಂದರೆ ಇದನ್ನ TCZ 134 ಅಂತಂದೇಳಿನೂ ನಾವು ಕರಿತೀವಿ. ಸೊ ಇದರಲ್ಲಿ ಖಾಲಿ ಇರ್ತಕ್ಕಂಥ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ವತಿಯಿಂದ ನಿಮಗೆ ಟ್ರೈನಿಂಗ್ ಕೋರ್ಸನ್ನು ಇಂಡಿಯನ್ ಆರ್ಮಿ ಕಂಡಕ್ಟ್ ಮಾಡಿದೆ. ಸೊ ಇದಕ್ಕೆ ಎಲಿಜಿಬಲ್ ಬಂದುಬಿಟ್ಟು ಅನ್ಮ್ಯಾರಿಡ್ ಮೇಲ್ಗಳು ಮಾತ್ರ ಎಲಿಜಿಬಲ್ ಆಗಿರುತ್ತಾರೆ. ಸೊ ಫೀಮೇಲ್ ಇದಕ್ಕೆ ಎಲಿಜಿಬಲ್ ಇರುವುದಿಲ್ಲ. ನಿಮ್ಮ ಎಲಿಜಿಬಿಲಿಟಿ ಬಂದುಬಿಟ್ಟು ನೋಡಿ, ಒಂದು ಬಿ ನಿಮಗೆ BE BSc MSc ಆಗಿರತಕ್ಕಂಥ ಕ್ಯಾಂಡಿಡೇಟ್ಗಳಿಗೆ ಇದು ಎಲಿಜಿಬಲ್ ಆಗಿರುತ್ತದೆ. ಸೊ ಇದು ಎಷ್ಟೆಂದರೆ 2022ನೇ ಇಂಡಿಯನ್ ಮಿಲಿಟರಿ ಅಕಾಡೆಮಿಯ ಒಂದು ಬ್ಯಾಚ್ ಕೂಡ ಇದಾಗಿರುತ್ತದೆ. ನಿಮ್ಮ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು 20-27 ವರ್ಷದ ಒಳಗಿನ ವಯಸ್ಸಿನವರಾಗಿರಬೇಕು. ಸೊ ಅವರು January 1, 2022ಕ್ಕೆ 27 ವರ್ಷಗಳು ಮೀರಿರಬಾರದು, ಓಕೆನಾ. ಅವರು 1995 ರಿಂದ 1-2022ರಲ್ಲಿ ಜನಿಸಿರಬೇಕು ಅಂತಂದೇಳಿ ಮಾಹಿತಿಯನ್ನು ಕೊಡಲಾಗಿದೆ. ಸೊ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು BE BSc MSc ಮಾಡಿರೋಂಥ ಕ್ಯಾಂಡಿಡೇಟ್ಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ, ಇಲ್ಲಿದೆ. ಸೊ ನೋಡಿ, ಯಾವ್ಯಾವ ಇದಕ್ಕೆ ವೇಕೆನ್ಸಿಗಳಿದೆ. ಸೊ ಇದು ಟೆಕ್ನಿಕಲ್ ಇಂಜಿನಿಯರಿಂಗ್ ಇದೆ. ಸೊ ಇಂಜಿನಿಯರಿಗೆ ಇಷ್ಟು ಕೋರ್ಸ್ಗಳಿವೆ ನೋಡ್ಕೊತಾರೆ. ಇನ್ನು ನೋಡಿ, ಆರ್ಕಿಟೆಕ್ಚರ್ಗೆ ಇದೆ. ಸೊ ಮೆಕ್ಯಾನಿಕಲ್ ಇದೆ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ಗೆ ಇದೆ. ನಂತರ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಕಂಪ್ಯೂಟರ್ MSc ಅವ್ರಿಗೂ ಕೂಡ ಇದು ಎಲಿಜಿಬಲ್ ಇದೆ. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ. ಸೊ ನೋಡಿ, ಇನ್ನು ಟೆಲಿಕಮ್ಯುನಿಕೇಷನ್ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಗಳಿಗೂ ಹುದ್ದೆಗಳು ಖಾಲಿದೆ. ಇನ್ನು ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೈಕ್ರೋವೇವ್. ಸೊ ನೋಡಿ, ಸೊ ಏವಿಯೋನಿಕ್ಸ್ನಲ್ಲಿ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟಲ್ಗಿದೆ. ಇನ್ನು ಫೈಬರ್ ಆಪ್ಟಿಕ್ಸಿಗಿದೆ, ಪ್ರೊಡಕ್ಷನ್ನು ನೋಡಿ, ವರ್ಕಿಂಗ್ ಟೆಕ್ನಾಲಜಿಗೆ ಕೂಡ ಇದು ಒಂದು ಹುದ್ದೆ ಖಾಲಿದೆ. ಸೊ ಟೋಟಲ್ ಹುದ್ದೆಗಳು ಬಂದುಬಿಟ್ಟು 40 ಉದ್ಯೋಗಗಳಿದ್ದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಮೆಡಿಕಲ್ ಇನ್ಫಾರ್ಮೇಷನ್ ಅಂತ ಇದೆ. ಸೊ ಮೆಡಿಕಲ್ ಇನ್ಫಾರ್ಮೇಷನ್ ಏನೇನು ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಇಂಡಿಯನ್ ಆರ್ಮಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು, ಮೆಡಿಕಲ್ ಆರ್ಮಿ ಏನೇನು ಇರಬೇಕು ಎಂಬುದನ್ನು ಪ್ರತಿ ಒಂದು ಪಿನ್ ಟು ಪಿನ್ ಅದರಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಸೊ ಆ ವಿಡಿಯೋವನ್ನು ಇಚ್ಛೆ ಇದ್ದವರು ಹೋಗಿ ನೋಡ್ಬೋದು. ಸೊ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಸ್ನೇಹಿತರೆ, ನಿಮ್ಮದೇ ಕಂಪ್ಯೂಟರ್ ಇದ್ದರೆ ನೀವೇ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇಲ್ಲಿ ನೋಡಿ, ಹೌ ಟು ಅಪ್ಲೈ ಅಂತ ಇದೆ. ಸೊ ನೀವು www.joinindianarmy.nic.in ಹೊರಟೋಗಿ ಅಲ್ಲಿ ಆಫೀಸರ್ ಎಂಟ್ರಿ ಅಪ್ಲೈ ಆನ್ ಲಾಗಿನ್ ಅಂತ ಇರುತ್ತೆ, ಅದರಲ್ಲಿ ಎಂಟರ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಫಿಲ್ ಮಾಡಿ ಹಾಕಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇಂಡಿಯನ್ ಆರ್ಮಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿದೆ. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಚ್ಛೆ ಇದ್ದವರು ಈ ಅಪ್ಲಿಕೇಶನ್ ಲಿಂಕನ್ನು ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಒಂದು ಸರಿ ನೀವು ಪುನಃ ನೋಡಿ, ಇದು ಯಾವುದೇ ಫೀಸನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಅರ್ಹ ಅಭ್ಯರ್ಥಿಗಳು ಅಪ್ಲೈ ಮಾಡಿ, ಏಜ್ ಲಿಮಿಟು 20-27 ವರ್ಷದ ಒಳಗಿನ ವ್ಯಕ್ತಿಗಳಾಗಿರಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಯಾವೆಲ್ಲ ಅಭ್ಯರ್ಥಿಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.